Hi friends, allargu namaskara. Welcome to my channel gruhiniloka. Daivittu videos galna like maadi, channel na subscribe maadi, tappade next videos gaagi bell icon na click maadi. Friends, almost 10 days inda nanage videos galna upload maadakagilla. Neevu observe maadtirabodu voice full complete change aagibittide. Actually 19th naavu Tirupati ge hogidvi andre KSRTC mukantra package tagond hogidvi. Ee ondu package yav tara ittu namma ond experience enannanda ee ond video dalli nim jothe share maadkonta idini. ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಯೂಶ್ವಲಿ ನಾವು ಎಲ್ಲೇ ಟ್ರಿಪ್ ಹೋದರೂ ಅಂದರೆ ಈ ರೀತಿ ದೇವಸ್ಥಾನಗಳಿಗೆ ಹೋದರೆ ಯಾವಾಗಲೂ ನಮ್ಮ ವೆಹಿಕಲ್ ಯೂಸ್ ಮಾಡ್ತಾಯಿದ್ವಿ, ಯಾಕಂದರೆ ನಮಗೆ ಒಂದು ಕಂಫರ್ಟಬಲ್ ಇರುತ್ತೆ ಅಂತ. ಬಟ್ ಆದರೆ ಫಸ್ಟ್ ಟೈಮ್ ನಾವು ಒಂದು KSRTC ಕಡೆಯಿಂದ ಪ್ಯಾಕೇಜ್ ತೊಗೊಂಡಿದ್ದು ಸಖತ್ತಾಗಿತ್ತು ಅನುಭವ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಪ್ಲಸ್ ಪಾಯಿಂಟ್ಸ್ ಇದೆ, ಏನು ಅನ್ನೋದನ್ನ ಒಂದೊಂದೇ ನಿಮಗೆ ಹೇಳ್ತಾ ಬರ್ತೀನಿ. ಮೊದಲಿಗೆ ತಿರುಪತಿಯಲ್ಲಿ ನಾರ್ಮಲ್ ದರ್ಶನ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಕೆಲವರಿಗೆ ಒನ್ ಡೇನೇ ತೊಗೊಳ್ಳುತ್ತೆ, ಕೆಲವ್ರಿಗೆ ಮಿನಿಮಮ್ ಒಂದೂವರೆ ದಿನ ಆದರೂ ಬೇಕಾಗುತ್ತೆ. ಅಥವಾ ಅದೃಷ್ಟ ಇದ್ದವ್ರಿಗೆ ಬೇಗನೂ ಸಿಗ್ಬೋದು, ಬಟ್ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಸ್ಪೆಷಲ್ ಎಂಟ್ರಿ ಟಿಕೆಟ್ 300 rupees ಟಿಕೆಟ್ ಇದೆಯಲ್ಲ, ಅದನ್ನು ಬುಕ್ ಮಾಡಿ ಹೋಗ್ತೀವಿ. ಅದನ್ನು ಪ್ರೆಸೆಂಟ್ ನಾವು ಬುಕ್ ಮಾಡಬೇಕು ಅಂದರೆ ಮುಂದಿನ ತಿಂಗಳಿಗೆ ತೊಗೊಳುತ್ತೆ, ಅಥವಾ ಅದು ಡೇಟ್ ಯಾವಾಗ ಅವೈಲೇಬಿಲಿಟಿ ಇರುತ್ತೆ ತೊಗೊಳುತ್ತೆ. ಕಮ್ಮಿ ಅಂದರೂ ಒಂದು ತಿಂಗಳು ಬೇಕೇ ಬೇಕಾಗುತ್ತೆ ಅಲ್ವಾ. ಸೊ ಟಿಕೆಟ್ ಚಾರ್ಜು ಜೊತೆಗೆ ನಾವು ಕಾರ್ ತೊಗೊಂಡು ಹೋಗ್ತೀವಿ ಅಂದರೆ ಅದ್ರ ಕಾರ್ ಪೆಟ್ರೋಲ್ ಚಾರ್ಜು, ಅಲ್ಲಿ ಹೋದಾಗ ಸ್ಟೇ ಆಗೋಕ್ಕೆ ರೂಮ್ ಬುಕ್ ಮಾಡಬೇಕು, ಅದನ್ನು ಮುಂಚೆಗೆ ಬುಕ್ ಮಾಡಬೇಕು, ಅದನ್ನು ವೆಯ್ಟ್ ಮಾಡಿ ತೊಗೋಬೇಕಾಗತ್ತೆ. ಆ ವೆಯ್ಟಿಂಗ್ ಟೈಮ್ ನೋಡಿದ್ರೆ ತಲೆನೇ ಕೆಟ್ಟೋಗುತ್ತೆ. 3 to 4 hours ಆಗುತ್ತೆ ಸಮಟೈಮ್ಸ್ ನಾವು ರೂಮ್ ಅಲೊಕೇಟ್ ಮಾಡಿ ಅಲ್ಲಿ ರೂಮ್ ತೊಗೊಳ್ಳೋಷ್ಟರಲ್ಲಿ. ಬುಕ್ ಮಾಡಿ ಹೋಗಿದ್ರೂ ಟೈಮ್ ತುಂಬ ಹಿಡಿಯುತ್ತೆ. ಮತ್ತು ಏನು ಮಾಡ್ತೀವಿ, ನಾವೇ ಓನಾಗಿ ಎಲ್ಲ ಕಡೆ ಓಡಾಡಬೇಕಾಗತ್ತೆ. ಆದರೆ KSRTC ಕಡೆಯಿಂದ ನೀವು ಬುಕ್ ಮಾಡ್ಕೊಂಡು ಹೋದರೆ ಇದ್ಯಾವುದ್ರೂ ತಲೆನೋವು ಇರೋದಿಲ್ಲ. ಒಂದು ತಿಂಗಳು ಮುಂಚೆಗೆ ನಿಮಗೆ ಸೀಟ್ ಅವೈಲೇಬಿಲಿಟಿ ಸಿಗುತ್ತೆ. ಅದು ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಸೀಟ್ ಅವೈಲೇಬಿಲಿಟಿ ಮುಖಾಂತರ. ಒಂದು ತಿಂಗಳು ಬಿಫೋರು ನೀವು ಮಾಡಿದ್ರೆ ನೀವು ಬೇಕಾದ ಸೀಟ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಅದಕ್ಕಿಂತ ಮುಂಚೆಗೆ ಹೋಗ್ತೀವಿ ಅಂದರೆ ಕೆಲವೊಂದು ಬಸ್ಗಳು ಅಂದರೆ ಮೊನ್ನೆಸತಿ ಏನಾಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಸೀಟ್ಗಳು ಖಾಲಿ ಇದ್ದರೆ ನಿಮಗೆ 15 days ಬಿಫೋರು ಸಿಗ್ಬೋದು, 20 days ಬಿಫೋರು ಸಿಗ್ಬೋದು. ಬಟ್ ಒಂದು ತಿಂಗಳಿಗೆ ಒಂದು ಸತಿ ಅದು ಒಂದು ಸೀಟ್ ಅವೈಲೇಬಿಲಿಟಿ ಓಪನ್ ಆಗುತ್ತೆ ಬಸ್ದು. ಹಾಗೇನಾಗುತ್ತೆ, ನಿಮಗೆ ಕಂಪ್ಲೀಟ್ ಯಾವ ಸೀಟ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಬುಕ್ ಮಾಡಿದ ಪ್ರಕಾರ ನಿಮಗೆ ಬೇಗ ಸೀಟ್ಗಳು ಸಿಗುತ್ತೆ. ಅದಾದ ನಂತರ ನಿಮ್ಮದು ಜರ್ನಿ ದಿನ ಏನು ಮಾಡ್ತಾರೆ, ಅವರು ನಿಮಗೆ ಟಿಕೆಟು, ಡೀಟೇಲ್ಸು, ಬಸ್ ನಂಬರ್ ಎಲ್ಲನೂ ಕಳಿಸ್ತಾರೆ. ಆವತ್ತು ನೀವು ಹೋಗ್ಬಿಟ್ಟು ಮೆಜೆಸ್ಟಿಕಲ್ಲಿ ನೀವು ನೋಡಿ, ನಾವೀಗ KSRTC ಬಸ್ ಸ್ಟ್ಯಾಂಡಲ್ಲಿ ಇದ್ವಿ. ಮೆಜೆಸ್ಟಿಕಲ್ಲಿ ಬಸ್ ರೆಡಿಯಾಗಿದೆ, ಹೋಲು OAC ಬಸ್ ಇದು ತುಂಬ ಚೆನ್ನಾಗಿರುತ್ತೆ, ಒಂದು ಹೈಜೆನಿಕ್ ಇರುತ್ತೆ, ಅಂದರೆ ಕರೆಕ್ಟಾಗಿ ಫುಲ್ ಕ್ಲೀನಾಗಿರುತ್ತೆ. ಬಸ್ಸು ತುಂಬ ಚೆನ್ನಾಗಿತ್ತು, ಬಸ್ಸು ರೆಡಿ ಇರುತ್ತೆ, ಬಸ್ ಹತ್ಕೊಬೇಕು. ಬಸ್ಸು ಅಷ್ಟೇ ತುಂಬ ಕ್ಲೀನ್ ಇರುತ್ತೆ, ಸೀಟ್ಗಳು ತುಂಬ ಕಂಫರ್ಟೇಬಲ್ ಆಗಿರುತ್ತೆ, ಆರಾಮಾಗಿ ಮಲ್ಕೊಬೋದು. ಒಂದು ಮಿನಿಮಮ್ ಒಂದು 60% ಅಷ್ಟು ಸೀಟ್ ಬೆಂಡ್ ಆಗಿರುತ್ತೆ. ಸೊ ತೊಂದರೆ ಇಲ್ಲ, ಆರಾಮಾಗಿ ನಿದ್ದೆ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಇದು ಬಸ್ನ ಒಂದು ಒಳಗಡೆ ಹೇಗಿದೆ ಅಂತ ವಿಡಿಯೋ ಮಾಡಿರೋದು. ನೈಟು ನೀವು 10:30 ಹತ್ತಿದ್ರೆ, ಅಂದರೆ 10:30 ಮೆಜೆಸ್ಟಿಕ್ ಬಿಟ್ಟರೆ ಜಸ್ಟ್ ಕಣ್ಮುಚ್ಚಿ ನಿದ್ದೆ ಮಾಡಿದ್ವೇನೋ ಅನಿಸ್ತಪ್ಪ, ಆಲ್ರೆಡಿ ಎದೇಳಿ ಎದೇಳಿ ಅಂತ ಹೇಳಿದ್ರು. ಅಂದರೆ ಒಂದು ಕಡೆ ಸ್ಟಾಪ್ ಮಾಡಿ ಹೋಟೆಲ್ ಬಂತು. ಕರೆಕ್ಟ್ ಟೈಮ್ ನೋಡಿದ್ರೆ 2:30 ತೊಗೊಂಡೋಗಿ ತಿರುಪತಿಲಿ ಸ್ಟಾಪ್ ಮಾಡಿದರು. ಒಂದು ಒಳ್ಳೆ ಹೋಟೆಲ್ ಕೊಡ್ತಾರೆ, ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಕೃಷ್ಣಾಸ್ ರೆಸಿಡೆನ್ಸಿ ಅಂತನೋ ಇತ್ತು ಹೋಟೆಲು. ಅಲ್ಲೇನು ಮಾಡ್ತಾರೆ, ಒಬ್ಬರು ಗೈಡ್ ಬರ್ತಾರೆ ನಮಗೆ, ಎಲ್ಲರಿಗೂ ಗೈಡ್ ಮಾಡ್ತಾರೆ. ನೋಡಿ, ಈ ಒಂದು ಹೋಟೆಲಲ್ಲಿ ನಿಮಗೆ ರೂಮ್ ಕೊಡ್ತೀವಿ, ಮತ್ತು 40 minutes ಟೈಮ್ ಇರುತ್ತೆ, ಅದರೊಳಗಡೆ ಸ್ನಾನ ಮಾಡ್ಕೊಂಡು ಬರ್ಬೋದು. ರೂಮು ಅಷ್ಟೇ ತುಂಬ ಚೆನ್ನಾಗಿತ್ತು, ಬಿಸಿನೀರು ಬರುತ್ತೆ. ಸೊ ಏನು ತೊಂದರೆ ಇಲ್ಲ, 40 ನಿಮಿಷದಲ್ಲಿ ಆರಾಮಾಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ನೀವು ಅದೇ ಬಸ್ ಹತ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ, ಫಸ್ಟು ಅಲ್ಮೇಲು ಮಂಗಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲೂ ಮೊಬೈಲ್ ಅಲೋ ಇರಲಿಲ್ಲ, ಅಂದರೆ ದೇವಸ್ಥಾನಕ್ಕೆ ತೊಗೊಂಡು ಹೋಗಂಗಿಲ್ಲ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿಲ್ಲ. ಬಟ್ ಅಲ್ಮೇಲು ಮಂಗಮ್ಮನ ಫಸ್ಟು ದರ್ಶನ ಮಾಡ್ತಾರೆ. ಎಷ್ಟು ಒಳ್ಳೆ ದರ್ಶನ ಅಂದರೆ 3:30 ದೈ ದೇವಸ್ಥಾನ ಓಪನ್ ಆಗುತ್ತೆ, ಒಳ್ಳೆ ದರ್ಶನ ಸಿಗುತ್ತೆ ನಿಮಗೆ. ದರ್ಶನ ಮುಗಿಸ್ಕೊಂಡು ನೀವೇನು ಮಾಡ್ತೇವೆ, ತಿರುಪತಿಯಲ್ಲಿ ಓಲೋ ಬಸ್ಸು ಸ್ಟಾಪ್ ಆಗುತ್ತೆ, ಅಲ್ಲಿಂದ ನಾರ್ಮಲ್ ಆಂಧ್ರ ಬಸ್ಸು ಬರುತ್ತೆ ಅಂದರೆ ಗೌರ್ಮೆಂಟ್ ಬಸ್ಸು. ಅವ್ರೇನು ಮಾಡ್ತಾರೆ, ಮಾಮೂಲಿ ತಿರುಮಲಗೆ ಕರ್ಕೊಂಡು ಹೋಗ್ತಾರೆ. ಒಂದು ಬಸ್ಗೆ ಒಂದು ಕಂಪ್ಲೀಟ್ ಜನನ ಹತ್ತಿಸ್ಕೊತಾರೆ, ಎಲ್ರಿಗೂ ಸೀಟ್ ಇರುತ್ತೆ, ಏನೂ ತೊಂದರೆ ಇಲ್ಲ. ಆಲ್ಮೋಸ್ಟು ತಿರುಮಲ ತಲುಪಿದ ಮೇಲೆ ಯಾರಿಗೆಲ್ಲ ಮುಡಿ ಸೇವೆ ಮಾಡೋಕ್ಕೆ ಇಷ್ಟ ಇರುತ್ತೆ ಅವ್ರನ್ನ ಅಲ್ಲೇ ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡೋ ಮುಂಚೆಗೇ ನಿಮಗೆ ಮುಡಿ ಸೆಂಟರ್ ಹತ್ರ ನಿಲ್ಲಿಸ್ಬಿಟ್ಟು ಗೈಡೇ ನಿಮ್ಮ ಜೊತೆ ಬಂದು ಮುಡಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ನಮ್ಮನ್ನ ಎಲ್ಲ ಮಿಕ್ಕಿದವ್ರನ್ನೆಲ್ಲ ಕರ್ಕೊಂಡು ಹೋಗಿ ಹೋಟೆಲ್ ಹತ್ರ ಬಿಡ್ತಾರೆ. ಹೋಟೆಲ್ ಹತ್ರ ಹೋಗ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ 6:00 ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಅಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ರೆ ಅಷ್ಟರೊಳಗಡೆ ಒನ್ ಆ್ಯಂಡ್ ಹಾಫ್ ಅವರ್ ಒಳಗಡೆ ಮುಡಿ ಮಾಡಿಸ್ಕೊಂಡು ಅವ್ರನ್ನ ಕರ್ಕೊಂಬರ್ತಾರೆ. ಅಂದರೆ ಯೂಶ್ವಲಿ ತಿರುಪತಿಯಲ್ಲಿ ಮುಡಿ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ, ಬಟ್ KSRTC ಕಡೆಯಿಂದ ಓದೋ ಪ್ರಯೋಜನವೋ ಏನೋ ಗೊತ್ತಿಲ್ಲ, ಬಟ್ ಬೇಗ ಮುಡಿ ಆಗೋಗುತ್ತೆ. ಮುಡಿ ಮುಗಿಸ್ಕೊಂಡು ಎಲ್ಲರೂ ಆ ಒಂದು ಹೋಟೆಲ್ ಹತ್ರ ಬರ್ತಾರೆ. ಬಂದಾದಮೇಲೆ ಎಲ್ಲರಿಗೂ
ಒಂದು ತಿಂಡಿ ವ್ಯವಸ್ಥೆ ಇರುತ್ತೆ. ಅದು ಹೆಂಗೆ ಅಂದರೆ ಬಫೆಟ್ ಥರ ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಇದೇ ಹೋಟೆಲ್ ನೋಡಿ, ಎಲ್ಲರಿಗೂ ಸೀಟ್ ವ್ಯವಸ್ಥೆ ಇರುತ್ತೆ ಆರಾಮಾಗಿ. ನಾವು ಏನಂದರೆ ಇಲ್ಲಿ ದರ್ಶನ ಮಾಡಬೇಕಾದ್ರೆ ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡೇ ಬೇಕಂದರೆ ಪಂಚೆ ಇಲ್ಲದೆ ಒಳಗಡೆ ಬಿಡೋದಿಲ್ಲ. ಇಷ್ಟು ದೊಡ್ಡ ಹಾಲ್ ಇರುತ್ತೆ, ಇದು ಛತ್ರ ಅಂತ ಹೇಳ್ತೀವಿ. ಡೈನಿಂಗ್ ಟೇಬಲು, ಚೇರ್ಸ್ಗಳೆಲ್ಲ ಇರುತ್ತೆ. ನಿಮ್ಗೆ ಅಲ್ಲಿ ಪಕ್ಕದಲ್ಲಿ ಊಟದ ಎಲ್ಲವನ್ನು ವ್ಯವಸ್ಥೆ ಮಾಡಿರ್ತಾರೆ. ಊಟದಲ್ಲಿ ನಿಮಗೆ ಇಡ್ಲಿ, ಪೊಂಗಲ್ಲು, ವಡೆ, ಚಟ್ನಿ, ಸಾಂಬಾರು ಎಲ್ಲವೂ ಇರುತ್ತೆ. ನೋಡಿ, ಎಷ್ಟು ಸತಿ ಬೇಕಾದ್ರೂ ಹೋಗಿ ಹಾಕ್ಸ್ಕೊಂಬರ್ಬೋದು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು, ಏನೂ ತೊಂದರೆ ಇಲ್ಲ. ಒಂದು ಸತಿ ಅಲ್ಲಿ ನಿಮಗೆ ತಿಂಡಿ ಎಲ್ಲ ಆದಮೇಲೆ ಏನು ಮಾಡ್ತಾರೆ, ಮತ್ತೆ ಗೈಡ್ ಬಂದು ನಿಮ್ಮ ಹತ್ರ ಇರುವಂಥ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲನೂ, ಚಾರ್ಜರು, ವೈಯರು, ಮೊಬೈಲ್ ಎಲ್ಲವನ್ನು ಒಂದು ಸಪ್ರೇಟ್ ಸಪ್ರೇಟ್ ಕವರ್ಗೆ ಹಾಕ್ಸ್ಕೊಂಡು ಎಲ್ಲವನ್ನು ಅವ್ರ ಜೋಪಾನವಾಗಿ ಎತ್ತಿಡ್ತಾರೆ. ಯಾಕಂದರೆ ದೇವಸ್ಥಾನದ ಒಳಗಡೆ ಅಲೋ ಇಲ್ಲ ಅಲ್ವಾ. ಸೊ ಹಾಗಾಗಿ ಈವನ್ ಸ್ಲಿಪ್ಪರ್ಗಳೆಲ್ಲನೂ ನಾವು ಇದ್ದಂಥ ಹೋಟೆಲಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ಅವರು ಗೈಡ್ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಫಸ್ಟು ತಿರುಪತಿಗೆ ಹೋದ ತಕ್ಷಣ ಮೊದಲ ದರ್ಶನ ವರಾಹಸ್ವಾಮಿ ಮಾಡಬೇಕು. ಸೊ ಅವರು ಯಥಾ ಪ್ರಕಾರ ನಮ್ಮನ್ನ ವರಾಹಸ್ವಾಮಿ ಟೆಂಪಲ್ಗೆ ಕರ್ಕೊಂಡು ಹೋದರು. ಅಲ್ಲಿ ನಿಮಗೆ ನಮಗೆ ದರ್ಶನ ಮಾಡಿಸಿದ್ರು, ಅಲ್ಲೂ ಒಳ್ಳೆಯ ದರ್ಶನ ಸಿಗುತ್ತೆ. ದರ್ಶನ ಆದಮೇಲೆ ನಿಮ್ಗೆ ಏನು ಮಾಡ್ತಾರೆ, ಸ್ಪೆಷಲ್ ಎಂಟ್ರಿ ಕ್ಯೂ ಇರೋ ಕಡೆ ತೊಗೊಂಡೋಗಿ ಬಿಡ್ತಾರೆ. ಅಲ್ಲಿ ಬಿಟ್ಟಾದಮೇಲೆ ನೀವೇನು ಮಾಡಬೇಕು, ಎಲ್ಲರ ಪ್ರಕಾರ ನೀವು 300 ಟಿಕೆಟ್ ಅವರು ಇರ್ತಾರಲ್ವಾ, ಆ ಕ್ಯೂಗೆ ನಮ್ಮನ್ನ ಜಾಯಿನ್ ಮಾಡಿಸ್ತಾರೆ. ನಿಮಗೆ ಕಮ್ಮಿ ಅಂದರೂ 2-3 ಗಂಟೆ ಒಳಗಡೆ ಒಳ್ಳೆ ದರ್ಶನ ಸಿಗುತ್ತೆ. ದರ್ಶನ ಸಿಕ್ಕದಾದ ತಕ್ಷಣ ಅವರು ನಮಗೆ ಮ್ಯೂಸಿಯಂ ಅಂತ ಒಂದು ಲ್ಯಾಂಡ್ಮಾರ್ಕ್ ಹೇಳಿರ್ತಾರೆ, ಅಲ್ಲಿಗೆ ನೀವು ಎಲ್ಲರೂ ಹೋಗಲ್ಲಿ ಜಾಯ್ನ್ ಆಗ್ಬೋದು. ನೀವು ದರ್ಶನ ಮುಗಿಸ್ಕೊಂಡು ಆರಾಮ್ಸೆ ಲಡ್ಡು ಗಿಡ್ಡು ಎಲ್ಲ ತೊಗೊಂಡು ಏನು ಬೇಕೆಲ್ಲ ತೊಗೊಂಡು ವಿತಿನ್ 12 o'clock ನಮಗೆ ಅಲ್ಲಿ ಬರೋಕ್ಕೆ ಹೇಳ್ತಾರೆ. ಅಷ್ಟರೊಳಗಡೆ ನೀವು ಆ ಹೋಟೆಲ್ ಹತ್ರ ಹೋದರೆ ಅಲ್ಲಿ ನಿಮಗೆ ಊಟ ರೆಡಿ ಇರುತ್ತೆ. ಊಟದಲ್ಲಿ ಅನ್ನ ಸಾಂಬಾರು, ತಿಳಿ ಸಾಂಬಾರು, ಮತ್ತು ದಾಲು ಅಂದರೆ ಪಾಪಡೆ ಎಲ್ಲ ಇರುತ್ತೆ, ಮೊಸರು, ಉಪ್ಪಿನಕಾಯಿ ಎಲ್ಲ ಇರುತ್ತೆ. ನನ್ನ ಮೊಬೈಲ್ ಇನ್ನೂ ಸ್ಟಿಲ್ ನನ್ನ ಕೈಗೆ ಸಿಕ್ಕಿರಲಿಲ್ಲ, ಸೊ ಹಾಗಾಗಿ ಅಥವಾ ತೆಗಿಯೋಕ್ಕಾಗಿಲ್ಲ. ಅದು ಅಷ್ಟೇ, ಊಟ ತುಂಬ ಚೆನ್ನಾಗಿತ್ತು. ಅದು ಎಷ್ಟು ಬೇಕಾದ್ರೆ ಹಾಕ್ಸ್ಕೊಂಡು ತಿನ್ಬೋದು. ಒಮ್ಮೆ ಅಲ್ಲಿ ಊಟ ಮುಗಿಸಿದ ಮೇಲೆ ನಿಮಗೆ ಮತ್ತೆ ಯಾವ ಬಸ್ಸಲ್ಲಿ ಬಂದ್ವಲ್ಲ ಅದೇ ಬಸ್ಸು, ಆಂಧ್ರ ಅದು KSRTCB ಅಂದರೆ ಆಂಧ್ರದು ಗೌರ್ಮೆಂಟ್ ಬಸ್ ರೆಡಿ ಇರುತ್ತೆ, ಅಲ್ಲಿ ಹತ್ತಿಸ್ತಾರೆ. ಮತ್ತೆ ಎಲ್ರಿಗೂ ಸೀಟ್ ಸಿಗುತ್ತೆ, ಯಥಾ ಪ್ರಕಾರ ಕರ್ಕೊಂಬಂದು ತಿರುಪತಿಗೆ ಬಿಡ್ತಾರೆ. ತಿರುಪತಿಲಿ ನಿಮಗೆ ಮತ್ತೆ ಓಲೋ ಬಸ್ ರೆಡಿ ಇರುತ್ತೆ, ಸೇಮ್ ಬಸ್ ನಾವು ಯಾವ ಬಸ್ಸಲ್ಲಿ ಬಂದಿದ್ವಿ. 2 o'clock ಹತ್ತಿದ್ದಕ್ಕೆ 7 o'clock ಬೆಂಗಳೂರಿನ ರೀಚ್ ಆದ್ವಿ. ಮಧ್ಯದಲ್ಲಿ ನಮಗೆ ಕಾಫಿ, ಟೀ, ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಒಂದು ಕಡೆ ನಿಲ್ಲಿಸ್ತಾರೆ, ಅಲ್ಲಿ ಬೇಕಾದ್ರೆ ನೀವು ಕಾಫಿ, ಟೀ, ಸ್ನ್ಯಾಕ್ಸ್ ಏನು ಬೇಕಾದ್ರೂ ತೊಗೊಳ್ಬೋದು. ಒಟ್ಟಾರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ತುಂಬ ತುಂಬ ಸಿಂಪಲಾಗಿ ದರ್ಶನ ಮಾಡ್ಕೊಂಬರ್ಬೋದು ಅಂತಲೇ ಹೇಳ್ಬೋದು. ಮತ್ತು ತುಂಬ ಒಂದು ಸ್ಟೆಪ್ ವೈಸ್ ಅವರು ನಮಗೆ ಗೈಡ್ ಮಾಡ್ತಾರಲ್ವ, ಇಲ್ಲಿ ಇಲ್ಲಿ ದರ್ಶನ ಮಾಡಿಕೊಂಡು ಹೋಗಬೇಕು ಈ ಥರ ಅಂತ, ಅದು ತುಂಬ ಚೆನ್ನಾಗಿದೆ. ಎಷ್ಟೊಂದು ಸತಿ ನಾವು ಓನ್ ವೆಹಿಕಲಲ್ಲಿ ಹೋದಾಗ ಏನಾಗುತ್ತೆ, ವರಾಹಸ್ವಾಮಿ ಟೆಂಪಲ್ಗೆ ಹೋಗಿರೋದೇ ಇಲ್ಲ. ಬಟ್ ಇವರು ಎಲ್ಲವನ್ನು ಫಸ್ಟ್ ಅಲ್ಮೇಲೆ ಮಂಗಮ್ಮನೂ ಅಷ್ಟೇ, ನಾವು ದರ್ಶನ ಮಾಡ್ಕೊಂಡು ಬಂದು ಕೆಳಗಡೆ ಅಲ್ಮೇಲೆ ಮಮ್ಮನ ದರ್ಶನ ಮಾಡಬೇಕು ಅಂದರೆ ನಮಗೆ ಎಷ್ಟೋ ಟೈಮ್ ತೊಗೊಬಿಡುತ್ತೆ. ಬಟ್ ಇವರು ಒಂದು ಟೈಮ್ ಮ್ಯಾನೇಜ್ ಮಾಡ್ತಾರಲ್ಲ, ಆಸಮಾಗಿ ಮ್ಯಾನೇಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಓವರಾಲ್ ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ ಸೂಪರ್. ದಯವಿಟ್ಟು ಯಾರಾದರೂ ತಿರುಪತಿಗೆ ಫಸ್ಟ್ ಟೈಮ್ ಹೋಗಬೇಕು, ಅಲ್ಲಿ ನಮಗೆ ಏನೂ ಗೊತ್ತಿಲ್ಲ ಅನ್ನೋರು ಖಂಡಿತ ಈ ಪ್ಯಾಕೇಜ್ನ ಸೆಲೆಕ್ಟ್ ಮಾಡಿ. ನಿಮಗೆ ನಿಜ ಹೇಳ್ತೀನಿ, ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್ನ ಕೊಡುತ್ತೆ. ಮತ್ತು ಕಾಸ್ಟ್ ವೈಸು ಎಲ್ಲದ್ರ ವೈಸ್ ಹೇಳ್ಬೋದು ಸೂಪರ್ ಅಂತಲೇ ಹೇಳ್ಬೋದು. ಡೀಟೇಲ್ಸ್ನ ನಾನು ಬೇಕಾದ್ರೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು KSRTCನ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸಾಗಿ ಎಲ್ಲವನ್ನು ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಈ ತಿರುಪತಿ ಪ್ಯಾಕೇಜ್ ಬುಕ್ ಮಾಡೋರು ಬಿಲೋ 6 years ಮಕ್ಕಳಿಗೆ ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಬುಕ್ಕಿಂಗಲ್ಲಿ ನೀವು ಯಾವ ಐಡೆಂಟಿ ಕಾರ್ಡ್ ಕೊಟ್ಟಿರ್ತೀರೋ ಅದೇ ಐಡೆಂಟಿ ಕಾರ್ಡ್ನ ನೀವು ತೊಗೊಂಡೋಗ್ಬೇಕಾಗತ್ತೆ. ಜೊತೆಗೆ ಟ್ರೆಡಿಷ್ನಲ್ ವೇರ್ ಆಗಬೇಕು ಅಂದರೆ ಗಂಡುಮಕ್ಳು ಪ್ಯಾಂಟ್ ಹಾಕೋದಕ್ಕಿಂತ ಪಂಚನೇ ಹಾಕಬೇಕು, ಇಲ್ಲಾಂದರೆ ಅಲ್ಲಿ ಹೊಸದಾಗಿ ನೀವು ತೊಗೊಂಡು ಹಾಕಬೇಕಾಗತ್ತೆ. ಇದಿಷ್ಟು ಕಂಡೀಷನ್ ಬಿಟ್ಟರೆ ಬೇರೆ ಯಾವ ಕಂಡೀಷನ್ಸ್ ಇಲ್ಲ, ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಇದು ನಾನು ನನಗೆ ಸಿಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸು, ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ತಿರುಪತಿಗೆ ಹೋಗೋಕ್ಕೆ ಇಷ್ಟಪಡ್ತೀರೋ ದಯವಿಟ್ಟು ಈ ಒಂದು ಪ್ಯಾಕೇಜ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ಓನ್ ವೆಹಿಕಲ್ನ ಕಾಸ್ಟ್ ಕಂಪೇರ್ ಮಾಡಿದ್ರೆ ಈ ಒಂದು ಕಾಸ್ಟೇ ಕಮ್ಮಿ ಇದೆ. ಒಂದು ಸತಿ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ. ಆಲ್ರೆಡಿ ಹೋಗಿರೋರು ದಯವಿಟ್ಟು ಕಮೆಂಟಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಕಮೆಂಟ್ಸ್ನ ಹಾಕಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೊಂದು ಇಂಪಾರ್ಟೆಂಟ್ ಆದ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ ಕಳ್ಸೋದ ಬಗ್ಗೆ. ದಯವಿಟ್ಟು ತಪ್ಪದೆ ನೆಕ್ಸ್ಟ್ ವೀಡಿಯೋನ ಚೆಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ನಿಮಗೆ ತಲುಪಬೇಕು ಅಂದರೆ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.